ನಮಸ್ಕಾರ ವೀಕ್ಷಕರಿಗೆಲ್ಲ, ದೀಪಾವಳಿ ಹಬ್ಬದ ಶುಭಾಶಯಗಳೊಂದಿಗೆ ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಲಾರಿ ಹಿಂಬದಿಯಿಂದ ಕಾರು ಡಿಕ್ಕಿ ಸುಳೆಪೇಟದ ಖಂಡಭಂಗೇಶ್ವರ ಮಠದ ಶ್ರೀಗಳಿಗೆ ಗಂಭೀರ ಗಾಯ. ಕಮಲಾಪುರ ತಾಲೂಕಿನ ಕುರಿಕೋಟ ಬಳಿ ದುರ್ಘಟನೆ. ದೀಪಾವಳಿ ಹಬ್ಬಕ್ಕೆ ಸಡಗರಕ್ಕೆ ಸಾಕ್ಷಿಯಾದ ರಾಶಿ ರಾಶಿ ಚೆಂಡು ಹೂ. ನಾಡಿನಾದ್ಯಂತ ದೀಪಗಳ ಹಬ್ಬದ ಸಡಗರ. ಬರಗಾಲದ ನಡುವೆ ಹಬ್ಬವನ್ನೇ ಗಮನದಲ್ಲಿಟ್ಟುಕೊಂಡು ಚೆಂಡು ಹೂ ಬೆಳೆದು ಮಾರಾಟ ಮಾಡಿದ ಬಯಲುಸೀಮೆಯ ರೈತರು. ಕಲಬುರಗಿಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮೇರಾ ಕಾರ್ಯಕ್ರಮ. ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಕಲಬುರಗಿ ಜಿಲ್ಲಾ ಘಟಕ ಆಯೋಜನೆ ಅಕ್ಟೋಬರ್ 30ರಂದು ನಗರದ ಕನ್ನಡ ಭವನದಲ್ಲಿ ಜರುಗಲಿದೆ. ಈಗ ವಾರ್ತೆಗಳ ವಿವರ. ದೆಹಲಿ ಸರ್ಕಾರದಿಂದ ಅದ್ದೂರಿಯಾಗಿ ದೀಪಾವಳಿ ಪ್ರಯುಕ್ತ ಲೇಸರ್ ಲೈಟ್ ಪ್ರದರ್ಶನ ಮಾಡಿದರು. ಸಾರ್ವಜನಿಕರು ಆನಂದಿಸುವಂತೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೆಹಲಿ ಕಿ ದೀಪಾವಳಿ ಕಾರ್ಯಕ್ರಮವನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಮುಂದಿನ 4 ದಿನಗಳವರೆಗೆ ಲೇಸರ್ ಪ್ರದರ್ಶನ ಮುಂದುವರೆಯಲಿದೆ. ಕೊನಾಟ್ ಪ್ಲೇಸ್ ಮತ್ತು ಪಕ್ಕದ ಪ್ರದೇಶಗಳ ವಲಯಗಳಲ್ಲಿ ದೀಪಗಳಿಂದ ಅಲಂಕರಿಸಲ್ಪಡುವ ಮತ್ತು ಎಲ್ಲ ವರ್ಗದ ಜನರು ಅನನ್ಯ ಪ್ರದೇಶಕ್ಕೆ ಸಾಕ್ಷಿಯಾಗಲು ನಗರದ ಹೃದಯ ಭಾಗಕ್ಕೆ ಬಂದರು. ದೀಪಾವಳಿ ಹಬ್ಬದ ಆಚರಣೆ ನಂತರ ಪೂರ್ವ ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮಾಲಿನ್ಯ ನಿಯಂತ್ರಣ ಕ್ರಮವಾಗಿ ರಸ್ತೆಗಳಲ್ಲಿ ನೀರನ್ನು ಸಿಡಿಸಿದ್ದಾರೆ. ಇಡಿಎಂಸಿ ಲಕ್ಷ್ಮೀನಗರ ಪ್ರದೇಶ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ನೀರನ್ನು ಚಿಮುಕಿಸಿತು. ಸರ್ಕಾರದ ವಾಯು ಗುಣಮಟ್ಟದ ಮಾನಿಟರ್ ಪ್ರಕಾರ ಕಳೆದ 3 ವರ್ಷಗಳಿಗೆ ಹೋಲಿಸಿದರೆ ರಾಷ್ಟ್ರ ರಾಜಧಾನಿಯಲ್ಲಿ ದೀಪಾವಳಿಯ ನಂತರದ ಮಾಲಿನ್ಯ ಮಟ್ಟವು ಅತ್ಯಂತ ಕಡಿಮೆ ಇರುವ ಸಾಧ್ಯತೆ ಇದೆ. ಏಕೆಂದರೆ ಗಾಳಿಯ ವೇಗವು ಪಟಾಕಿ ಹೊರಸುರುವಿಕೆ ಮತ್ತು ಮೊಂಡುತನದ ಸುಡುವಿಕೆ ಪ್ರಮಾಣವನ್ನು ನಿರಾಕರಿಸುತ್ತದೆ. ಅಡಿ ಆಳದ ಬೋರ್ವೆಲ್ಗೆ ಬಿದ್ದ 2 ವರ್ಷದ ಬಾಲಕಿಯನ್ನು ರಕ್ಷಿಸಲು ಇನ್ನು 52 ಗಂಟೆಗಳ ಕಾಲ ಪ್ರಯತ್ನ ಮಾಡಬಹುದು ಎಂದು ತಮಿಳುನಾಡು ಉಪಮುಖ್ಯಮಂತ್ರಿ ಪೆನ್ನೀರ್ ಸೆಲ್ವಂ ಅಭಿಪ್ರಾಯಪಟ್ಟಿದ್ದಾರೆ. ಅಕ್ಟೋಬರ್ 25ರಂದು ತಿರುಚಿನಪಲ್ಲಿ ಜಿಲ್ಲೆಯ ನಾಡುಕಟ್ಟುಪಟ್ಟೆಯಲ್ಲಿ 25 ಅಡಿ ಆಳದ ಬೋರ್ವೆಲ್ಗೆ ಬಿದ್ದು 2 ವರ್ಷದ ಬಾಲಕಿಯನ್ನು ರಕ್ಷಿಸಲು ಇನ್ನೂ 52 ಗಂಟೆಗಳ ಕಾಲ ಪ್ರಯತ್ನಗಳು ನಡೆಯುತ್ತಿವೆ. ತಮಿಳುನಾಡು ಮುಖ್ಯಮಂತ್ರಿ ಪನ್ನೀರ್ ಸೆಲ್ವಂ ಅವರು ರಕ್ಷಣಾ ಕಾರ್ಯಾಚರಣೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ.
ಕಲಬುರಗಿ ಜಿಲ್ಲೆಯ ಸುಲೇಪೇಟದ ಕಟ್ವಾಂಗೇಶ್ವರ ಮಠದ ಶ್ರೀಗಳ ಕಾರು ಅಪಘಾತವಾಗಿದ್ದು ಶ್ರೀಗಳು ಗಾಯಗೊಂಡಿದ್ದಾರೆ. ಜಿಲ್ಲೆಯ ಕಮಲಾಪುರ ತಾಲೂಕಿನ ಕರಿಕೋಟ ಹತ್ತಿರ ಶ್ರೀಗಳು ಪ್ರಯಾಣಿಸುತ್ತಿದ್ದ ಕಾರು ಲಾರಿಯ ಹಿಂಬದಿಗೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಸುಲೇಪೇಟದ ಖಟ್ವಾಗೇಶ್ವರ ಮಠದ ಗುರುಲಿಂಗ ಮಹಾಸ್ವಾಮಿಗಳು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಚಿಕಿತ್ಸೆಗೆ ಕಲಬುರಗಿಯ ಯುನೈಟೆಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಶ್ರೀಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆ ಯುನೈಟೆಡ್ ಆಸ್ಪತ್ರೆಗೆ ಲೋಕಸಭಾ ಸದಸ್ಯ ಡಾಕ್ಟರ್ ಉಮೇಶ್ ಜಾಧವ್ ದೌಡಾಯಿಸಿ ಶ್ರೀಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಶ್ರೀಗಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಸೂಕ್ತ ಚಿಕಿತ್ಸೆಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶ್ರೀಗಳ ಆರೋಗ್ಯ ಸ್ಥಿರವಾಗಿದ್ದು ಭಕ್ತರು ಆತಂಕ ಪಡುವ ಅಗತ್ಯವಿಲ್ಲ. ಎಲ್ಲರೂ ಶ್ರೀಗಳು ಗುಣಮುಖರಾಗಲೆಂದು ದೇವರಲ್ಲಿ ಪ್ರಾರ್ಥಿಸೋಣವೆಂದು ಭಕ್ತರಿಗೆ ಜಾಧವ್ ಸಂದೇಶ ನೀಡಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ದೀಪಗಳ ಹಬ್ಬ ದೀಪಾವಳಿ ಸಡಗರ ಸಂಭ್ರಮದಿಂದ ಆಚರಿಸಲು ಈ ಬಾರಿ ಹಬ್ಬಕ್ಕೆ ಚೆಂಡು ಹೂ ಸಾಕ್ಷಿಯಾದವು. ಹೌದು, ನಗರದ ಬೀದಿ ಬೀದಿಯಲ್ಲಿ ಚೆಂಡು ಹೂಗಳ ಬೆಳೆಗಾರರು ರಾಶಿ ರಾಶಿಗಟ್ಟಲೆ ಹೂವಿನ ಮಾರಾಟ ಮಾಡಿದರು. ಬರಗಾಲದ ನಡುವೆಯೂ ದೀಪಾವಳಿ ಹಬ್ಬವನ್ನೇ ಗಮನದಲ್ಲಿಟ್ಟುಕೊಂಡು ಬಯಲುಸೀಮೆಯ ಕೆಲ ರೈತರು ಚೆಂಡು ಹೂ ಬೆಳೆದು ಮಾರಾಟ ಮಾಡಿ ಕೈ ತುಂಬಾ ಸಂಪಾದನೆ ಮಾಡಿಕೊಂಡಿದ್ದಾರೆ. ದೀಪಾವಳಿಯ ಧನಲಕ್ಷ್ಮಿ ಪೂಜೆಗಾಗಿ ಚೆಂಡು ಹೂ ಶ್ರೇಷ್ಠ ಎಂಬ ನಂಬಿಕೆ ವ್ಯಾಪಾರಿಗಳದ್ದಾಗಿದೆ. ಹೀಗಾಗಿ ಅಂಗಡಿಯನ್ನು ಚೆಂಡು ಹೂವಿನಲ್ಲಿ ಅಲಂಕೃತಗೊಳಿಸಲು ಹೆಚ್ಚಿನ ಹೂವಿನ ಬೇಡಿಕೆ ಇದೆ ಎನ್ನಲಾಗಿದೆ. ಸದ್ಯ ಮಾರುಕಟ್ಟೆಯಲ್ಲಿ 40 ರೂಪಾಯಿಯಿಂದ ಹಿಡಿದು 80 ರೂಪಾಯಿವರೆಗೆ ತರಹೇವಾರಿ ಚೆಂಡು ಹೂಗಳು ಮಾರಾಟ ಮಾಡಿ ವ್ಯಾಪಾರಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. 30 ರೂಪಾಯಿ ಕಿಲೋ, 40 ರೂಪಾಯಿ ಕಿಲೋ, 50 ರೂಪಾಯಿ ಕಿಲೋ ಬಿಕ ರಹಾ, 100 ರೂಪಾಯಿ ಕಿಲೋ, 80 ರೂಪಾಯಿ ಕಿಲೋ ಖರೀದಿ ಹೈ ಸಾಹಬ. ಪಾನಿ ಕೆ ತರಫ ಸೇ ಹಮರಾ ಫುಲ್ ಖರಾಬ್ ಹೋ ಚುಕಾ ಹೈ ಔರ್ ಪಾನಿ ನಹಿ ರಹನೆ ಸೇ ಖರೀದಿ ನಹಿ ಹೈ, ಪಾನಿ ಖರೀದಿ ಲಾ ಚುಕೆ ಹೈ 400 ರೂಪಾಯಿ ಬ್ಯಾರಲ್, ಔರ್ ಫುಲ್ ಪೂರಾ ಖರಾಬ್ ಹೋ ಗಯಾ ಹಮರಾ, ಪೂರಾ ನುಕ್ಸಾನ್ ಹೈ ಹಮರಾ, ಔರ್ ಕ್ಯಾ ಬೋಲು ತೋ ಮಾರ್ಕೆಟ್ ಮೇ ಫುಲ್ 50 ರೂಪಾಯಿ ಕಿಲೋ ಬಿಕ ರಹಾ, 60 ರೂಪಾಯಿ 70 ರೂಪಾಯಿ ಖರೀದಿ ಹೋ ರಹಾ ಸಾಹಬ್ ಹಮಾರಾ. ये बारिश नहीं रहने से इतना ये हो रहा, बारिश नहीं रहने से इतना हो रहा साहब, हमें बहुत तकलीफ है ये. नहीं बेच, हाँ नहीं बिके तो खराब होने वाला है साहब, कितना है उतना ही बोल को ले रहे हैं, अब क्या करना बोलो. ಕಷ್ಟ ಮಾಡಿ ನೀರು ತಂದು ಎಲ್ಲ ಬೆಳೆಸಿ ಮಾರ್ಬೇಕಂತಲ್ರಿ, ಏನೋ ಹಬ್ಬ ಅದ, ಎಲ್ಲರಿಗೂ ಎಲ್ಲರಿಗೂ ಬೇಕೇ ಬೇಕಿತ್ತ ಹೂವು. ಚೆಂಡು ಹೂವು ಅಂದ್ರೆ ಹಬ್ಬಕ್ಕೆ ಇದು ಫೇಮಸ್ ಅವ, ಇಲ್ಲದೆ ಶೋಭ ಆಗಲ್ದು, ಶೋಭ ಕಾಣಿಸಲ್ದು, ಲಕ್ಷ್ಮೀ ಹೆಸರು ಹೂವು ಅವ ಇವು. ಅದಕ್ಕಾಗಿ ನೀರು ತಂದು, ನೀರು ಖರೀದಿ ತಂದು ನಾವು ಬೆಳೆಸಿದೇವ್ರಿ, ಬೆಳೆಸಿ ಮಾರ್ಲತ್ತಿದ್ದೆವು. ಮತ್ತೆ ಆದ್ರೂ ಭೀ ಭಾವ ಇಲ್ಲ, 50 ರೂಪಾಯಿ 60 ರೂಪಾಯಿನೇ ಮಾರ್ಲತ್ತಿದ್ದೆವು. 100 ರೂಪಾಯಿ ಆದ್ರೂ ಭೀ ನಮ್ಗೆ ಪಡ್ತಾರಿಲ್ಲ, ಆದ್ರೂ ಭೀ ನಾವು ಮಾರ್ಲತ್ತಿದ್ದೆವು. ಏನ್ರಿ ಮಾಡ್ಬೇಕು, ಹಬ್ಬ ಆಚರಣೆ, ಹಬ್ಬ ಅದ ಆಚರಣೆ ಮಾಡ್ಬೇಕಲ್ಲ, ಅದಕ್ಕಾಗಿ ಭಾಳ ಸಂಕಟ ರೈತರು, ರೈತರ ಬಗ್ಗೆ ಭಾಳ ಇದು ಮಾಡ್ಬೇಕಾಗಿತ್ತು. ಬಟ್ ಏನ್ ಮಾಡ್ಬೇಕು, ಅಕ್ಟೋಬರ್ 30ರಂದು ನಗರದ ಕನ್ನಡ ಭವನದಲ್ಲಿ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಕಲಬುರಗಿ ಜಿಲ್ಲಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಮೇರಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಯುವ ಮುಖಂಡ ಚಂದ್ರಶೇಖರ್ ರಾಠೋಡ್ ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು, ಅಕ್ಟೋಬರ್ 30ರಂದು ಕನ್ನಡ ಭವನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಮೇರಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜದ ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ. ಆದ ಕಾರಣ ಬಂಜಾರ ಸಮಾಜದ ಹಿರಿಯರು, ಯುವಕರು, ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಯುವ ಮುಖಂಡ ಶೇಖರ್ ರಾಠೋಡ್ ಮನವಿ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಖಿಲ ಭಾರತ ಬಂಜಾರ ಸೇವಾ ಸಂಘ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಜಿಲ್ಲಾ ಯುವ ಘಟಕದ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ನಡೆಯುವ ಮೇರಾ ಕಾರ್ಯಕ್ರಮದಲ್ಲಿ ಬಂಜಾರ ಯುವತಿಯರಿಂದ ದೀಪ ಬೆಳಗುವ ಕಾರ್ಯಕ್ರಮಗಳು, ನೃತ್ಯಗಳು, ಹಾಡುಗಳು, ಹಾಸ್ಯಗಳು ನಡೆಯಲಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ಅನಿಲ್ ಮಹಾರಾಜ್ ಸೇವಾ ನಗರಿ ತರಿತಾಂಡ ಅವರು ಆಹ್ವಾನ ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದಂಥ ಚಂದ್ರಶೇಖರ್ ಅವರಿಗೆ ನಾನು ಆಶ್ವಾಸನೆ ಕೊಡ್ತೀನಿ. ನನ್ನ ಕಡೆಯಿಂದ ಹಾಗೂ ನನ್ನ ಧರ್ಮದ ನಮ್ಮ ಬಂಜಾರ ಸಮಾಜದ ಎಲ್ಲ ಧರ್ಮಗುರುಗಳ ಪರವಾಗಿ ನಾನು ಅವರಿಗೆ ಆಶ್ವಾಸನೆ ಕೊಡ್ತೀನಿ. 100% ಎಲ್ಲ ಜನರು ಬಂದು ಕಾರ್ಯಕ್ರಮವನ್ನು ಯಶಸ್ಸು ಆಗುತ್ತೆ ಅಂತ ನಾನು ಆಶ್ವಾಸನೆ ಕೊಡ್ತೀನಿ. ಜೈ ಹಿಂದ್, ಜೈ ಶಿವಾನಂದ. ನಾನು ಯುವ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ಯುವ ಅಧ್ಯಕ್ಷ ಚಂದ್ರಶೇಖರ್ ರಾಠೋಡ್. 30ನೇ ತಾರೀಕು 10ನೇ ತಿಂಗಳು 2019ರಂದು ಮೇರಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದರ ಪ್ರಯುಕ್ತ ಗುಲ್ಬರ್ಗಾ ಜನ ಎಲ್ಲ ನಮ್ಮ ಗೋರ್ ಬಂಜಾರ ಸಮಾಜವರು ಎಲ್ಲರೂ ಬಂದು ಮೇರಾ ಕಾರ್ಯಕ್ರಮ ಸಕ್ಸಸ್ ಆಗಿ ನಡೆಸ್ಕೊಡ್ಬೇಕು. ಹಾಗೂ ನಮ್ಮ ಬಂಜಾರದ ಏನು ಕಲಾವಿದರು ಇದ್ದಾರೆ, ಎಲ್ಲ ಥರ ಕಲಾವಿದರು, ಭಾಳಷ್ಟು ಕಲೆಗಳು ಇದೆ, ನಮ್ಮ ಗುರುಗಳು ಆದಂಥವ್ರು ಹೇಳಿದ್ದಾರೆ. ಸೊ ನಿಮ್ಮೆಲ್ಲರಿಗೆ ನಾನು ಅಪೀಲ್ ಮಾಡೋದೇನಂತಂದ್ರೆ, ಎಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಸಕ್ಸಸ್ ಆಗಿ ಮಾಡಬೇಕು. ಹಾಗೆ 18ನೇ ತಾರೀಕು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ನಡೆಸ್ಕೊಡೋಂಥ ಮುನ್ನಡೆಯನ್ನು ನಡೆಸ್ದಂಥ ನಮ್ಮ ಅನಿಲ್ ಸಾಹೇಬ್ ಅವರು ನಮ್ಮ ಕಾರ್ಯಕ್ರಮಕ್ಕೂ ಬಂದು ಸಕ್ಸಸ್ ಆಗಿ ನಮ್ಮನ್ನು ಆಶೀರ್ವದಿಸಬೇಕು. ಎಲ್ಲ ಗುರುಗಳು ಬಂದು
ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿಕೊಡಬೇಕಂತ ಹೇಳಿ ನಿಮ್ಮಲ್ಲಿ ಧನ್ಯವಾದ ಕೇಳ್ತೀನಿ. ಐಸಿ ಸಂಸ್ಥಾಪಕ ಅಬುಬ್ಕರ್ ಅಲ್ ಬಾಗ್ದಾದಿ ಮೃತಪಟ್ಟಿದ್ದಾರೆ ಎಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ವಿಶ್ವದ ಪ್ರಥಮ ಭಯೋತ್ಪಾದಕರ ನಾಯಕರನ್ನ ನ್ಯಾಯಕ್ಕೆ ಕರೆ ತಂದಿತ್ತು. ಅಬುಬ್ಕರ್ ಅಲ್ ಬಾಗ್ದಾದಿ ಮೃತಪಟ್ಟಿದ್ದಾರೆ. ಅವರು ವಿಶ್ವದ ಎಲ್ಲೆಡೆ ಅತ್ಯಂತ ನಿರ್ದಯ ಹಾಗೂ ಹಿಂಸಾತ್ಮಕ ಭಯೋತ್ಪಾದಕರ ಸಂಘಟನೆಯಾದ ಐಸಿಸ್ನ ಸ್ಥಾಪಕ ಹಾಗೂ ನಾಯಕರಾಗಿದ್ದರು. ಅಧ್ಯಕ್ಷ ಟ್ರಂಪ್ ಅವರು ಮತ್ತೊಮ್ಮೆ ಇನ್ನೊಬ್ಬ ಮುಗ್ಧ ಪುರುಷ, ಮಹಿಳೆ ಅಥವಾ ಮಗುವಿಗೆ ಹಾನಿ ಮಾಡುವುದಿಲ್ಲ, ಅವನು ನಾಯಿಯಂತೆ ಸತ್ತನು, ಹೇಡಿಗಳಂತೆ ಸತ್ತನು, ಜಗತ್ತು ಈಗ ಹೆಚ್ಚು ಸುರಕ್ಷಿತ ಸ್ಥಳವಾಗಿದೆ ಎಂದು ಹೇಳಿದರು. Brought the world's number one terrorist leader to justice. Abu Bakr al-Baghdadi is dead. He was the founder and leader of ISIS, the most ruthless and violent terror organization anywhere in the world. The United States has been searching for Baghdadi for many years. Capturing or killing Baghdadi has been the top national security priority of my administration. U.S. Special Operations Forces executed a dangerous and daring nighttime raid in northwestern Syria and accomplished their mission in grand style. He will never again harm another innocent man, woman, or child. He died like a dog. He died like a coward. The world is now ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಟ್ನಾಕೋಟ್ ವಾಯುಪಡೆಯ ನಿಲ್ದಾಣದಲ್ಲಿ ವಾಯು ಯೋಧರು ಮತ್ತು ಸೇನೆಯ ಸಿಬ್ಬಂದಿಗಳೊಂದಿಗೆ ಸಂವಾದ ಮಾಡಿದ್ದಾರೆ. ಭದ್ರತಾ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಂ ಮೋದಿ, ನಾನು ಮೊದಲ ಬಾರಿಗೆ ಪ್ರಧಾನಮಂತ್ರಿ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಮತ್ತು ನಾನು ಶಸ್ತ್ರಪಡೆಗಳ ಸಿಬ್ಬಂದಿಯನ್ನು ಭೇಟಿಯಾಗುತ್ತಿದ್ದಾಗ ಯಾವುದೇ ರಾಷ್ಟ್ರೀಯ ಯುದ್ಧ ಸ್ಮಾರಕವಿಲ್ಲದ ಕಾರಣ ನನಗೆ ನೋವು ಉಂಟಾಯಿತು. ಇಂದು ಸಂಸತ್ತಿಗಿಂತ ಹೆಚ್ಚಿನ ಸಂಖ್ಯೆಯ ಜನರು ಯುದ್ಧ ಸ್ಮಾರಕಕ್ಕೆ ಬರುತ್ತಾರೆ ಎಂದು ನನಗೆ ಹೆಮ್ಮೆ ಇದೆ. इतना बड़ा देश आजादी के बाद इतने साल हो गए, लेकिन ऐसा क्या कारण है कि हमारा नेशनल वॉर मेमोरियल नहीं है? और ऐसे ही फाइलों में अटका पड़ा था कि इस जगह पे कर सकते हैं कि नहीं कर सकते, कर सकते हैं कि नहीं कर सकते. आखिर के वो निर्णय हुआ और आज नेशनल वॉर मेमोरियल एक प्रकार से देश ने हमारी इस वीर परंपरा को, हमारे वीरों को, हमारी सेना की तीन इकाइयों को एक प्रकार से अपनी कृतज्ञता व्यक्त की है. लेकिन ये करते करते भी बहुत साल बीत गए और मुझे संतोष है कि जो सपना देखा था वो पूरा हो गया और आज लगातार अबाल वृद्ध सब पार्लियामेंट देखने के लिए आने वालों की संख्या से ज्यादा वॉर मेमोरियल विष्णु ये वर्गीय सुद्धिगळु.